ಅವರು ಪೊಲೀಸರ ಭೂಮಿಯನ್ನೇ ನಮ್ಗೆ ಕೊಡಂತ ಹೇಳ್ತಾರೆ ಅಂದ್ರೆ ನಾಳೆ ನಮ್ಮ ನಿಮ್ಮ ಮನೆ ಕೇಳೋದಿಲ್ಲ ಅನ್ನೋ ಯಾವುದು ಹಿಂದೆ ಆದಿಲ್ ಶಾಹಿ ಈ ದೇಶವನ್ನು ಆಳಿರಬಹುದು ಅಂತೇಳಿ ಎಲ್ಲ ಭೂಮಿಯನ್ನು ಬಿಟ್ಕೊಳ್ಳಿ ಸಾಧ್ಯ ಆಗ್ತದ ಅರೆ ಅದಾದ ಬ್ರಿಟಿಷರು ಆಳಿಲ್ವ ಹಾಗಾದ್ರೆ ಬ್ರಿಟಿಷರು ಈ ಭೂಮಿಯನ್ನು ನಾವೇ ಬಿಟ್ಬಿಡುವಂತ ನಾಳೆ ಕೇಳಿದ್ರೆ ಏನ್ ಉತ್ತರ ಅದು ಸ್ವಾತಂತ್ರ್ಯ ಪೂರ್ವದಲ್ಲಿ ಇದು ಕಾಯ್ದೆ ಎಲ್ಲ ಹೋದ ಇದು ಸ್ವತಂತ್ರ ವ್ಯವಸ್ಥೆ ಇದೆ ಇದು ಡೆಮಾಕ್ರಸಿ ಅದೇ ಡೆಮಾಕ್ರಸಿ ಈ ತರ ಭೂಮಿಯನ್ನು ನೀವು ಕಬಳಿಸುವಂತಿಲ್ಲ ಎಲ್ಲ ಭೂಮಿಯನ್ನು ಬಿಟ್ಕೊಡುವಂತ ಹೇಳ್ತಾರೆ ಅವರು ಅಂದ್ರೆ ಇದನ್ನ ಭೂಮಿಯನ್ನ ಕಬಳಿಸುವಂತ ಕಳ್ಳರ ಗುಂಪದು ಅದನ್ನ ರದ್ದು ಮಾಡದೆ ಹೋದ್ರೆ ನಾಳೆ ಅವರು ಏನ್ ಸತ್ತು ಕಾಣುತ್ತದೆ ಏನು ಭೂಮಿ ಚೂರು ಕಾಣ್ತಾರೆ ಅದು ನನ್ನದು ಅಂತ ಹೇಳುವಂತಹ ಪರಿಸ್ಥಿತಿ ನಾಳೆ ನಮ್ಮ ನಿಮ್ಮ ತಾಯಂದ್ರನ್ನ ಹೆಂಡತರನ್ನ ಮಕ್ಕಳನ್ನು ಒಪ್ಪದ ಅಷ್ಟೇ ಹಿಂಜರಿಲಾರದಂತಹ ಜನರು ಅದಕ್ಕೆ ಕೂಡಲೇ ಈ ಜಾಗೃತಿಯನ್ನ ನಮ್ಮಲ್ಲಿ ಮೂಡಿಸಿದಂತ ಬಸವಗೌಡ ಪಾಟೀಲ್ ಯತ್ನಾಳು ಇಂತ ಎಂಎಲ್ಎ ಒಂದು ಊರಿಗೆ ಒಬ್ಬೊಬ್ಬರು ಇದ್ದಿದ್ರೆ ಖಂಡಿತವಾಗಿ ಈ ತರ ಆಗ್ತಾ ಇದ್ದಿದ್ದಿಲ್ಲ ಆದ್ರೆ ನಮ್ದೇ ಬಿಜೆಪಿ ಸರ್ಕಾರ ನಾವು ಬೇರೆದವ್ರಿಗೆ ಬೈಯೋದ್ರಾಗ ಏನ್ ಆಗ್ತಿಲ್ಲ ಹಿಂದಿನ ಸರ್ಕಾರ ಇದ್ದಾಗ ಬಸವಗೌಡ ಪಾಟೀಲ್ಗೆ ಮುಖ್ಯಮಂತ್ರಿ ಅಥವಾ ಗೃಹ ಖಾತೆ ಸಚಿವರನ್ನಾಗಿ ಮಾಡಿದ್ರೆ ಇವಾಗ ಈ ಸಮಸ್ಯೆ ಬರ್ತಿದ್ದ ಇಲ್ಲ ಅಂತ ಹೇಳ್ಕೊಂಡು ಅಸಮರ್ಥರನ್ನ ಅಟ್ಲೀಸ್ಟ್ ಈಗಾದರೂ ಅವರನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿದ್ರೆ ಖಂಡಿತವಾಗಿಯೂ ಅಶೋಕ್ ಆರ್ ಅಶೋಕ್ಗಿಂತ ಸಮರ್ಥವಾದಂತಹ ಸಾಮರ್ಥ್ಯ ಬಸವಗೌಡ ಪಾಟೀಲ್ ಆರ್ ಯತ್ನಾಳ್ ಅವರಿಗೆ ಇದೆ ಅಗದಿ ಸಣ್ಣ ಹುಡುಗ ಬಸವಗೌಡರು ಎಂಎಲ್ಎ ಆಗಿದ್ದಾಗ ಇನ್ನೂ ಸರಿಯಾಗಿ ಚಡ್ಡಿನ ಆಗುತ್ತಿದ್ದಿಲ್ಲ ಯಡಿಯೂರಪ್ಪನವರ ವಿಜಯೇಂದ್ರ ಅವನನ್ನ ರಾಷ್ಟ್ರದ ಜಿಲ್ಲಾ ಕರ್ನಾಟಕದ ಬಿಜೆಪಿ ಅಧ್ಯಕ್ಷ ಮಾಡಿದ್ದು ಯಾರಿಗಾದ್ರೂ ಅಪಮಾನ ಅನಿಸ್ತದೆ ಬಸವಗೌಡರಿಗೂ ಅದು ಅಪಮಾನ ನಮಗೂ ಅಪಮಾನ ಅಂತ ಅನಿಸ್ತದೆ ಕನಿಷ್ಠ ಪಕ್ಷ ಈ ದೇಶದಲ್ಲಿ ಹಿಂದುತ್ವ ಉಳಿಬೇಕು ರಾಜ್ಯದಲ್ಲಿ ಉಳಿಬೇಕು ಅಂತಂದ್ರೆ ಬಸವಗೌಡ ಪಾಟೀಲ್ ಅಂತವರು ಸಿಟಿ ರವಿ ಅಂತವರು ಅವರನ್ನ ಪಕ್ಷದಲ್ಲಿ ಮುಂದೆ ತರಬೇಕಾಗಿತ್ತು ಈಗಾದ್ರೂ ಏನೋ ಸಮಯ ಮೀರಿಲ್ಲ ವಿರೋಧ ಪಕ್ಷದ ನಾಯಕರನ್ನಾಗಿ ಅವರನ್ನ ಮಾಡಿ ಈ ರಾಜ್ಯವನ್ನು ಉಳಿಸಬೇಕು ಅಂತ ವಿನಂತಿಯನ್ನ ನಿಮ್ಮ ಮುಖಾಂತರ ಕರ್ನಾಟಕದ ಮತ್ತು ಕೇಂದ್ರದ ಬಿಜೆಪಿ ವಿನಂತಿಸುತ್ತೇನೆ ವಕ್ಫ್ ಕಾಯ್ದೆಯನ್ನ ಮೊದಲು 1954 ರಲ್ಲಿ ಸಂಸತ್ ಅಂಗೀಕಾರ ಮಾಡುತ್ತದೆ ಹೇಳಿದ ನಾನು ನಿಮಗೆ ನೆಹರು ಅಧಿಕಾರದಲ್ಲಿ ಇದ್ದಾಗ